ಕರ್ನಾಟಕ ಕದನ ಮತಯುದ್ಧಕ್ಕೆ ಸಜ್ಜಾಗ್ತಾ ಇದೆ ಹಸ್ತಪಾಳಯ. ಗಡಿ ಜಿಲ್ಲೆಯಲ್ಲಿ ಮತಪೇಟಿಗೆ ಸಜ್ಜಾದ ಕೈಪಡೆ. ಎಸ್ ಯುವ ನಾಯಕನ ಮೂಲಕ ಕಾಂಗ್ರೆಸ್ ಮತಮಂತ್ರವನ್ನ ಜಪಿಸೋದಕ್ಕೆ ಸಿದ್ಧ ಆಗ್ತಾ ಇದೆ. ಹಾಗಾದ್ರೆ ಆ ಯುವ ನಾಯಕನ ಎಂಟ್ರಿ ಎಲ್ಲಿಗೆ ಆಗ್ತಾ ಇದೆ? ಯುವ ನಾಯಕನ ಮೂಲಕ ಕಾಂಗ್ರೆಸ್ ಮತ ಮಂತ್ರವನ್ನ ಜಪಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಗಡಿ ಜಿಲ್ಲೆಯಲ್ಲಿ ಮತಬೇಟಿಗೆ ಸಜ್ಜಾಗಿದೆ ಕೈಪಡೆ. ಹಾಗಾದ್ರೆ ಗಡಿ ಜಿಲ್ಲೆಯಲ್ಲಿ ಯುವ ನಾಯಕನ ಪ್ರದರ್ಶನ ಹೇಗಿರುತ್ತೆ? ಕಾಂಗ್ರೆಸ್ ಯುವ ನಾಯಕನ ಮೂಲಕ ಯಾವ ರೀತಿ ಮತ ಮಂತ್ರವನ್ನ ಜಪಿಸೋದಕ್ಕೆ ಬದ್ಧ ಆಗ್ತಾ ಇದೆ? ಎಸ್, ಈಗ ಕರ್ನಾಟಕ ಸಂಪೂರ್ಣವಾಗಿ ಕುರುಕ್ಷೇತ್ರ ಆಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆಡಿಎಸ್ ಕೂಡ ಮೂರು ಪಕ್ಷಗಳು ಮತಯುದ್ಧವನ್ನ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಸ್ತಪಾಳಿಯ ಗಡಿ ಜಿಲ್ಲೆಯಲ್ಲಿ ಮತಬೇಟೆಗೆ ಸಜ್ಜಾಗ್ತಾ ಇದೆ. ಯಾರ ಮುಖಾಂತರ? ಕಾಂಗ್ರೆಸ್ ಅಧಿನಾಯಕನ ಮುಖಾಂತರ ಈಗ ಕಾಂಗ್ರೆಸ್ ಪಾಳೆಯವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸಜ್ಜಾಗ್ತಾ ಇದೆ. ಮಾಜಿ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಆಗಮನ ಆಗ್ತಾ ಇದೆ. ಜೈ ಭಾರತ ಜಾಥಾಕ್ಕೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಎಸ್, ಕಾಂಗ್ರೆಸ್ ಅಧಿನಾಯಕನನ್ನ ಮತ್ತೆ ರಾಜ್ಯಕ್ಕೆ ಕರೆಸಿಕೊಳ್ತಾ ಇದೆ ಹಸ್ತಪಾಳಯ. ರಾಹುಲ್ ಗಾಂಧಿ ಈ ಹಿಂದೆ ಬರಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ರಾಹುಲ್ ಗಾಂಧಿ ಅವರ ಡೇಟ್ ಮುಂದೂಡಲಾಗಿತ್ತು. ಆದ್ರೆ ನಾಳೆ ಮಿಸ್ ಆಗೋದಿಲ್ಲ. ಜೈ ಭಾರತ ಜಾಥಾಕ್ಕೆ ಕಾಂಗ್ರೆಸ್ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಗಡಿ ಜಿಲ್ಲೆ ಕೋಲಾರದಲ್ಲಿ ಜೈ ಭಾರತ್ ಮೆರವಣಿಗೆಗೆ ಕಾಂಗ್ರೆಸ್ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಕೋಲಾರ ನಗರದಲ್ಲಿ ಸಮಾವೇಶ ನಡೆಯುತ್ತೆ. ಎಸ್, ಈ ಹಿಂದೆ ರಾಹುಲ್ ಗಾಂಧಿ ಅವರು ಮಾರ್ಚ್ 5 ತಾರೀಕು ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ಮೋದಿ ವಿರುದ್ಧ ಸಮರವನ್ನ ಸಾರ್ತಾರೆ ಅಂತ ಎಲ್ರು ಕೂಡ ಊಹೆ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಬರ್ಲಿಲ್ಲ. ತದನಂತರ ಮತ್ತೆ ಡೇಟ್ ಪೋಸ್ಟ್ ಪೋನ್ ಆಯ್ತು. ಮತ್ತೆ 9 ತಾರೀಕು ಬರ್ತಾರೆ ಅಂತ ಕೇಳ್ಪಟ್ವಿ, ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಬರ್ಲಿಲ್ಲ. ಮತ್ತೆ ಡೇಟ್ ಪೋಸ್ಟ್ ಪೋನ್ ಆಯ್ತು. ನಾಳೆ ಏಪ್ರಿಲ್ 16ರಂದು ರಾಜ್ಯಕ್ಕೆ, ಅಂದ್ರೆ ಏನು, ಕೋಲಾರ ನಗರಕ್ಕೆ ರಾಹುಲ್ ಗಾಂಧಿ ಅವರ ಆಗಮನ ಆಗಲಿದೆ. ಈ ಹಿಂದೆ ಏನು ವಯನಾಡು ಸಂಸದ ಸ್ಥಾನಕ್ಕೆ ಈಗ ಏನು ಅರ್ಹರಲ್ಲ ಅಂತ ಯಾವಾಗ ಕೋರ್ಟ್ ಬಹಿರಂಗವಾಗಿ ತೀರ್ಪನ್ನ ನೀಡ್ತೋ ಆ ತೀರ್ಪಿನ ಬೆನ್ನಲ್ಲೇ ಈಗ ಮತ್ತೆ ಅದೇ ಕೋಲಾರಕ್ಕೆ ಎಂಟ್ರಿಯನ್ನ ನೀಡ್ತಾ ಇದ್ದಾರೆ ರಾಗ. ಈಗಾಗಲೇ ರಾಗ ಆಗಮನಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸಭೆಯಲ್ಲಿ ಮಾಜಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಸೇರಿದಂತೆ ಹಲವರು ಕೂಡ ಭಾಗಿ ಆಗಲಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ ನಂತರ ಮೊದಲ ಭೇಟಿ ಆಗ್ತಾ ಇರುವಂತದ್ದು. ಎಸ್, ರಾಹುಲ್ ಗಾಂಧಿ ಅವರು ಈಗಾಗಲೇ ದೇಶದಾದ್ಯಂತ ಪರ್ಯಟನೆಯನ್ನ ನಡೆಸಿದ್ದಾರೆ ಭಾರತ್ ಜೋಡೋ ಯಾತ್ರೆಯ ಮುಖಾಂತರ. ಆ ಭಾರತ್ ಜೋಡೋ ಯಾತ್ರೆಯು ಕೂಡ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿದೆ. ಈಗಾಗಲೇ ದೇಶದಲ್ಲಿ ಉನ್ನತ ಒಂದು ಜನ ಮನ್ನಣೆಯನ್ನ ಗಳಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಆ ಭಾರತ್ ಜೋಡೋ ಯಾತ್ರೆ ಕಂಪ್ಲೀಟ್ ಆದ ನಂತರ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೋಲಾರಕ್ಕೆ ಭೇಟಿಯನ್ನ ನೀಡ್ತಾ ಇರೋದು ವಿಶೇಷ ಆಗ್ತಾ ಇದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಏನಿದೆ, ಕಾಂಗ್ರೆಸ್ ಈಗ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಕಾಂಗ್ರೆಸ್ ಅನ್ನ ಮತ್ತಷ್ಟು
ಬಿಗಿಪಡಿಸಿಕೊಳ್ಬೇಕು. ಈ ಬಾರಿಯ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಮುಖ್ಯವಾದಂತಹ ವ್ಯಕ್ತಿಯಾಗಿದ್ದಾರೆ. ಅವರನ್ನ ಕರೆಸಿ ಸಮಾವೇಶವನ್ನ ನಡೆಸಿದ್ರೆ ಈಗ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿನೇ ಯುವ ನಾಯಕನ ಮೂಲಕ ಕಾಂಗ್ರೆಸ್ ಮತಮಂತ್ರವನ್ನ ಜಪಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಹಾಗೆ ನಾಳೆ ರಾಜ್ಯಕ್ಕೆ ಮಾಜಿ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರ ಆಗಮನ ಕೂಡ ಆಗುತ್ತೆ. ಜೈ ಭಾರತ ಜಾಥಾಕ್ಕೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು ಗಡಿ ಜಿಲ್ಲೆ ಕೋಲಾರದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಪ್ರದರ್ಶನವನ್ನ ಮಾಡಲಿದೆ. ನಾಳೆ ಕೋಲಾರದಲ್ಲಿ ಭರ್ಜರಿ ಬಲ ಪ್ರದರ್ಶನವನ್ನ ಮಾಡೋದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಕರೆಸ್ತಾ ಇರುವಂತದ್ದು. ಕೋಲಾರ ಅಕ್ಕಪಕ್ಕದ ಜಿಲ್ಲೆಗಳ ಜನರ ಮನಸ್ಸನ್ನು ಕೂಡ ಗೆಲ್ಲುವುದಕ್ಕೆ ಕಾಂಗ್ರೆಸ್ ತಂತ್ರವನ್ನ ರೂಪಿಸ್ತಾ ಇದೆ. ಒಟ್ಟಾರೆಯಾಗಿ ನಾಳೆ ಕೋಲಾರದಲ್ಲಿ ಸಿದ್ದರಾಮಯ್ಯ, ಡಿಕೆಶಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಘಟಾನುಘಟಿ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾರೆ. ಗಡಿ ಜಿಲ್ಲೆ ಕೋಲಾರದಲ್ಲಿ ಕಾಂಗ್ರೆಸ್ ಜೈ ಭಾರತ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸಿದ್ದರಾಮಯ್ಯ, ಡಿಕೆಶಿ, ಖರ್ಗೆ ಸೇರಿದಂತೆ ಕೈ ಕಲಿಗಳಿಂದ ಈಗಾಗಲೇ ಭರ್ಜರಿ ಸಿದ್ಧತೆ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಹಿಂದೆ ಏನು ರಾಹುಲ್ ಗಾಂಧಿಯವರು ಏಪ್ರಿಲ್ 5ಕ್ಕೆ ಬರ್ತೀವಿ, ಅದೇ ಕೋಲಾರದಲ್ಲಿ ಸತ್ಯಮೇವ ಜಯತೆ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಸತ್ಯಮೇವ ಜಯತೆಯ ಬದಲಾಗಿ ಈಗ ಅದೇ ಕೋಲಾರದಲ್ಲಿ ಜೈ ಭಾರತ ಜಾತೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇರುವಂತದ್ದು. ನಾಳೆ ಜೈ ಭಾರತ ಜಾತಕ್ಕೆ ಚಾಲನೆಯನ್ನ ನೀಡಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು. ಈಗ ಕುತೂಹಲ ಕೆರಳಿಸ್ತಾ ಇರೋದು ಏನು ಅಂತಂದ್ರೆ, ಇಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನಾದರೂ ಮಾತಾಡ್ತಾರಾ? ಯಾಕಂತಂದ್ರೆ ವಯನಾಡು ಸಂಸದ ಸ್ಥಾನಕ್ಕೆ ಅನರ್ಹ ಅಂತ ಯಾವಾಗ ಸೂರತ್ ಕೋರ್ಟ್ ಆದೇಶವನ್ನ ಹೊರಡಿಸ್ತೋ ಆಗಿನಿಂದಲೂ ಕೂಡ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಕೊತ ಕೊತ ಅಂತ ಇದೆ. ಮಾಡದೇ ಇರುವಂತಹ ತಪ್ಪಿಗೆ ಇದೆಂತಹ ಶಿಕ್ಷೆ, ನಾನು ಯಾವ ಜಾಗದಲ್ಲಿ ಆ ಮಾತನ್ನ ಹೇಳಿದ್ದೋ ಅದೇ ಜಾಗಕ್ಕೆ ಹೋಗಿ ನಾನು ಉತ್ತರವನ್ನ ನೀಡಬೇಕು ಅಂತ ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಅನ್ಸುತ್ತೆ. ಹಾಗಾಗಿನೇ ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇರೋದು ಭಾರಿ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಜೈ ಭಾರತ ಜಾಥಾಕ್ಕೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಎಸ್ ನವೀನ್, ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ಹಿಂದೆನೆ ಬರಬೇಕಾಗಿತ್ತು, ಸಾಕಷ್ಟು ಬಾರಿ ಪೋಸ್ಟ್ ಪೋನ್ ಆಗಿದೆ. ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಏನೇನೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿ ಆಗ್ಬಹುದು ಅಂತ? ಎಸ್, ಯುವ ನಾಯಕನ ಮೂಲಕ ಕಾಂಗ್ರೆಸ್ ಮತಮಂತ್ರವನ್ನ ಜಪಿಸೋದಕ್ಕೆ ಭರ್ಜರಿ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇರುವಂತದ್ದು. ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯ ಮೂಲಕ ದೇಶದಾದ್ಯಂತ ಮಿಂಚಿನ ಸಂಚಾರವನ್ನ ನಡೆಸಿದ ಮುಖಾಂತರವೇ ಈಗ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಆಗಮಿಸ್ತಾ ಇರುವುದು, ಅದರಲ್ಲೂ ಕೂಡ ಕೋಲಾರಕ್ಕೆ ಬರ್ತಾ ಇರುವುದು ವಿಶೇಷವಾಗಿದೆ. ಕೋಲಾರದಲ್ಲಿ ಯಾವ ರೀತಿಯಾದಂತಹ ಮಾತುಕತೆಯನ್ನ ನಡೆಸ್ತಾರೆ, ಇಲ್ಲೇನಾದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟಕ್ಕರನ್ನ ನೀಡ್ತಾರಾ ಅನ್ನೋದೇ ಈಗ ಕುತೂಹಲ ಕೆರಳಿಸ್ತಾ ಇರುವಂತದ್ದು.